ಇನ್ನು ರಾಜ್ಯದಲ್ಲಿ ಈ ವಕ್ಫ್ ದಂಗಲ್ ಸದ್ಯಕ್ಕಂತೂ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ಇಷ್ಟು ದಿನ ರೈತರ ಜಮೀನು ಮಠ ಮಂದಿರಗಳು ಐತಿಹಾಸಿಕ ಸ್ಮಾರಕಗಳು ಇದೆಲ್ಲದರ ಮೇಲೆ ವಕ್ಫ್ ವಕ್ರದೃಷ್ಟಿ ಬೀರಿತ್ತು ಇದೀಗ ಸರ್ಕಾರಿ ಆಸ್ಪತ್ರೆ ಮತ್ತು ಹಿಂದೂ ರುದ್ರಭೂಮಿ ಕೂಡ ವಕ್ಫ್ ಜಾಗ ಅಂತ ನಮೂದಾಗ್ತಾ ಇದೆ ಎಲ್ಲಿ ಅಂತ ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ನಿಲ್ಲದ ವಕ್ಫ್ ಜಟಾಪಟಿ ಸರ್ಕಾರಿ ಆಸ್ಪತ್ರೆ ಮೇಲೂ ವಕ್ಫ್ ಕಣ್ಣು ಪಹಣಿ ಬದಲಾವಣೆ ಗ್ರಾಮಸ್ಥರು ನಿಗಿ ನಿಗಿ ಹೌದು ಮಠ ಮಂದಿರಗಳಾಯ್ತು ಐತಿಹಾಸಿಕ ಸ್ಮಾರಕಗಳೂ ಆಯಿತು ಆದ್ರೀಗ ಸರ್ಕಾರಿ ಆಸ್ಪತ್ರೆಯ ಮೇಲೂ ಕೂಡ ನ ವಕ್ರ ದೃಷ್ಟಿ ಬಿದ್ದಿದೆ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ತೋರಣಾ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಕ್ಫ್ಗೆ ಸೇರ್ಪಡೆಯಾಗಿದ್ದು ತೋರಣ ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕರ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಾಗ ಈಗ ವಕ್ಫ್ ಆಸ್ತಿಯಾಗಿದೆ ಗ್ರಾಮಸ್ಥರೇ ದೇಣಿಗೆ ಸಂಗ್ರಹ ಮಾಡಿ ಆಸ್ಪತ್ರೆಗೆ ನೀಡಿದ ಜಾಗ ಈಗ ವಕ್ಫಾಲ್ ಆಗಿರುವುದಕ್ಕೆ ರೋಗಿಗಳು ಹಾಗೂ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಎರಡು ಸಾವಿರದ ಹದಿಮೂರಕ್ಕೂ ಮೊದಲು ಸರ್ಕಾರಿ ಜಾಗವಾಗಿದ್ದು ಬಳಿಕ ಆಸ್ಪತ್ರೆ ವಕ್ಫ್ಗೆ ಸೇರಿದೆ ಅಂತೇಳಿ ಪಹಣಿ ಬದಲಾವಣೆಯಾಗಿದೆ ಗಡಿ ಜಿಲ್ಲೆಯಲ್ಲಿ ಸಿಕ್ಕ ಸಿಕ್ಕ ಆಸ್ತಿಗಳಿಗೆ ವಕ್ಫ್ ವೇಲೆ ಹಾಕ್ತಾ ಇದೆ ಈ ಕೂಡಲೇ ಪಹಣಿ ಬದಲಾವಣೆ ಮಾಡಿ ಇಲ್ಲವಾದರೆ ಸರ್ಕಾರ ಹಾಗೂ ವಕ್ಫ್ ಬೋರ್ಡ್ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಡಲಾಗಿದೆ ಚಂದ ಮಾಡಿ ಕೊಟ್ಟಿ ಅವ್ರ ಬಲಿಯಂದು ಗಿಫ್ಟ್ ಮಾಡಿದ್ರು ಹೆಲ್ತ್ ಅವ್ರಿಗೆ ಗೌರ್ಮೆಂಟ್ ಕೊಟ್ಟು ಗೌರ್ಮೆಂಟ್ ಬಿಲ್ಡಿಂಗ್ ನ ಕೊಟ್ಟು ಈಗ ವಾಕ್ ಬೋರ್ಡ್ ಆವಾಗಿ ವಾಕ್ ಬೋರ್ಡ್ ಸೇರಿದ್ರು ಈ ಬಿಲ್ಡಿಂಗ್ ಯಾಕೆ ಕಟ್ಟಾರ ಗೌರ್ಮೆಂಟ್ ನಾವ್ ಕಟ್ಟಿಲ್ಲ ಅಲ್ಲ ಗೌರ್ಮೆಂಟ್ ಕಟ್ಟದಲ್ಲ ಗೌರ್ಮೆಂಟ್ ಬಜೆಟ್ ಕೊಟ್ಟುನು ಈ ಜಮೀನಿ ಹೋಗಿ ಬೋರ್ಡ್ ಅದ ಅಲ್ಲಿಗೆ ಗೌರ್ಮೆಂಟ್ ಯಾಕೆ ಬಿಲ್ಡಿಂಗ್ ಕಟ್ಟದ ಏನಾದ್ರು ಹೋರಾಟ ಮಾಡ್ಬೇಕು ಅದು ವಕ್ ಬೋರ್ಡ್ ಸೇರ್ತದ ಮತ್ ಬಿಲ್ಡಿಂಗ್ ಏನ್ ಸಿಡಿತಾರ ಎದು ಹೋಯ್ತದ ಇದು ಬೀಳಲು ಜಾಗಾನು ಬೀಳಲು ಏನು ಈಗಾಗಲೇ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಒಂಬೈನೂರ ಅರವತ್ತಕ್ಕೂ ಹೆಚ್ಚು ಎಕರೆ ರೈತರ ಜಮೀನು ವಕ್ಫ್ ಹೆಸರಿಸಿದ್ದು ಧರ್ಮಾಪುರ ಗ್ರಾಮಕ್ಕೆ ಗ್ರಾಮವೇ ವಕ್ಫ್ ಆಸ್ತಿ ಅಂತೇಳಿ ಪಹಣಿ ಬದಲಾವಣೆಯಾಗಿದೆ ಇನ್ನು ಸರ್ಕಾರಿ ಆಸ್ಪತ್ರೆಯ ಜಾಗ ವಕ್ಫ್ ಕಬಳಿಸಿರುವುದು ರೋಗಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಗ್ರಾಮಗಳ ಜನರೇ ದೇಣಿಗೆ ಕೊಟ್ಟು ನಿರ್ಮಾಣ ಮಾಡಿದ ಸರ್ಕಾರಿ ಆಸ್ಪತ್ರೆ ಈಗ ವಕ್ಫ್ಗೆ ಸೇರ್ಪಡೆಯಾಗಿದ್ದು ದುರ್ದೈವದ ಸಂಗತಿ ಅಂತೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ ಪಾನಿ ಚೇಂಜ್ ಆಗಿದೆ ಸರ್ ಒನ್ ನೈನ್ಟೀನ್ ಥರ್ಟೀನ್ದಾಗ ಅವರು ನಮ್ದು ಮಂಡಲ ಇತ್ತು ನೋಡಿ ಆ ಫ್ರೀ ಆಗಿತ್ತು ಅದು ಹೊರಟ ಮಾಡ್ತೇವ್ರಿ ಹೊರಟ ಮಾಡ್ತೇವ್ರಿ ಪೇರ ಬೆಂಗ್ಳೂರು ತನಕ ಹೊರತು ಹೋಗ್ತೇವೆ ಬೆಂಗಳೂರು ತನಕ ಹೋಗ್ತೀನಿ ನಮ್ಗೆ ಹಾಸ್ಪಿಟಲ್ ಜಾಗ ಕೊಡ್ರಿ ಇಷ್ಟು ಜಾಗ ಎಲ್ಲಿ ಭೀ ಇಲ್ಲ ರೀ ಸರ್ ಇಷ್ಟು ದೊಡ್ಡ ಪ್ಲೇಸ್ ನಾಲ್ಕು ನಾಕಿ ಪಾನಿ ಚೇಂಜ್ ಮಾಡಿದ್ರು ಭೀ ಅವ್ರು ತೀವ್ರ ಅವ್ರು ಮಾಡ್ರಿ ನಾವು ನಾವೆಲ್ಲ ಮಾಡ್ತೀವಿ ಹಾಸನದಲ್ಲಿ ಹಿಂದೂ ರುದ್ರಭೂಮಿ ಈಗ ವಕ್ಫಾಸ್ತಿ ಸರ್ವೆ ನಂಬರ್ ಹತ್ತೊಂಬತ್ತರ ಒಂದು ಪಾಯಿಂಟ್ ಒಂದು ಒಂಬತ್ತು ಎಕರೆ ಸ್ಮಶಾನ ವಕ್ಫಾಸ್ತಿಯಾಗಿ ನಮೂದು ಇನ್ನು ಹಾಸನದಲ್ಲೂ ಕೂಡ ವಕ್ಫ್ನ ಮತ್ತೊಂದು ಅವತಾರ ಬೆಳಕಿಗೆ ಬಂದಿದೆ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗೂರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರ ಒಂದು ಪಾಯಿಂಟ್ ಒಂದು ಒಂಬತ್ತು ಎಕರೆ ಹಿಂದೂ ಸ್ಮಶಾನ ವಕ್ಫಾಸ್ತಿ ಅಂತೇಳಿ ನಮೂದಿಸಲಾಗಿದೆ ಘಟನೆಯ ಬಗ್ಗೆ ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ರೋಶ ಹೊರಹಾಕಿವೆ ದಶಕಗಳಿಂದ ಹಿಂದೂ ಸ್ಮಶಾನವಾಗಿದ್ದ ಭೂಮಿ ಏಕಾಏಕಿ ಬದಲಾವಣೆಯಾಗಿ ಹೇಗಾಯಿತು ಕೂಡಲೇ ಆಗಿರುವ ಲೋಪ ಸರಿಪಡಿಸಬೇಕು ಇಲ್ಲವಾದರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕರ್ನಾಟಕ जगह जगह लोगों में एक सुरक्षा है कि हमारी बरसों से पचास वर्ष से सौ वर्ष से मेरी जमीन इसको वक्फ की जमीन कह दिया तो इन सारी चीजों की समाप्ति हो जाए इसलिए ज्वाइंट पार्लियामेंट्री कमेटी का गठन हुआ बागल कोटी मुद्द वक्फ फोर हिंदू रुद्रभूमि पहाड़ी अली ಇತ್ತ ಬಾಗಲಕೋಟೆಯಲ್ಲೂ ಕೂಡ ವಕ್ಫ್ ಇದೇ ರೀತಿ ತನ್ನ ವರಸಿಯನ್ನು ಮುಂದುವರಿಸಿದೆ ಜಿಲ್ಲೆಯ ಹೊಸೂರಿನ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಕುಂಟೆ ಜಾಗದಲ್ಲಿ ಹಿಂದೂ ರುದ್ರಭೂಮಿ ಇದೆ ಆದರೆ ಪಹಣಿಯಲ್ಲಿ ಏಕಾಏಕಿಯಾಗಿ ವಕ್ಫ್ ಹೆಸರು ಹೆಸರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಹದಿಮೂರರಂದು ಖಬರ್ಸ್ತಾನ ಸುನ್ನಿ ವಕ್ಫ್ ಹೆಸರು ನಮೂದಿಸಲಾಗಿದೆ ಹೊಸೂರಿನ ಸಣ್ಣವ್ವ ಕೋಲಾರ ಎಂಬುವವರು ಹಿಂದೂ ರುದ್ರಭೂಮಿಗಾಗಿ ನೀಡಿರುವ ಜಾಗ ಇದು ಇದೇ ಜಾಗದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಮಖಂಡಿ ಮೂರು ಲಕ್ಷ ರೂಪಾಯಿ ಸಾಲ ಕೂಡ ಕೊಟ್ಟಿದೆ ಹೀಗಿರುವಾಗ ವಕ್ಫಾಸ್ತಿ ಹೇಗಾಗುತ್ತೆ ಅಂಥೇಳಿ ಜನರು ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಕ್ಫಾಸ್ತಿ ದಂಗಲ್ ಜೋರಾಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ